ಅವತ್ತು ಎಂಗೇಜ್ಮೆಂಟ್ ದಿನ ನಡೆದಿದ್ದ ಗಲಾಟೆ ಎಲ್ಲ ನೋಡಿದ್ಮೇಲೆ ನಾನು ಮತ್ತೆ ನಿಮ್ಮ ಮನೆಗೆ ಬರ್ತೀನಿ ಅನ್ನೋ ಕಲ್ಪನೆನೇ ಇರಲಿಲ್ಲ ನನಗೆ. ಇಷ್ಟೆಲ್ಲ ಆದಮೇಲೂ ನೀವು ಮದುವೆಗೆ ಒಪ್ಕೊಂಡಿದ್ದು ನನಗಿಂತ ಹೆಚ್ಚಾಗಿ ನನ್ನ ಮಗನಿಗೆ ತುಂಬಾ ಖುಷಿಯಾಯಿತು. ಆದರೆ ಈ ಮದುವೆ ನಮ್ಮ ಯಜಮಾನ್ರಿಗೆ ಇಷ್ಟ ಇಲ್ಲ. ಸಾಕ್ಷಿ ರಂಜಿತ್ಗೆ ಫೋನ್ ಮಾಡಿದ್ಮೇಲೆ ವಿಷಯನ ನಮ್ಮ ಯಜಮಾನ್ರಿಗೆ ಹೇಳೋಣ ಅಂತ ನಾನು ಅವ್ರಿಗೆ ಫೋನ್ ಮಾಡಿದೆ. ಆದರೆ ನಮ್ಮ ಯಜಮಾನ್ರು ನಿಮ್ಮ ಸಂಬಂಧ ಬೇಡ ಅಂದರು. ಏನು ಹೇಳ್ತಿದ್ರು ವೈಜಯಂತಿ ಅವರ? ನಾವೆಲ್ಲರೂ ಒಪ್ಪಿದ್ದೀವಿ, ನಿಮ್ಮ ಯಜಮಾನ್ರು ಯಾಕೆ ಬೇಡ ಅಂದರು? ಇಷ್ಟು ದಿನ ನಮ್ಮ ತಂದೆ ಒಪ್ಪಿಲ್ಲ ಅಂತ ನಾನು ಸಂಕಟ ಪಡ್ತಾ ಇದ್ದೆ. ಈಗ ನೋಡಿದ್ರೆ ನಿಮ್ಮ ಯಜಮಾನ್ರು ಒಪ್ತಾ ಇಲ್ಲ ಅಂತ ಹೇಳ್ತಿದ್ದೀರಲ್ಲ. ಯಾಕೆ ಬೇಡ ಅಂತಿದ್ದಾರೆ ನಿಮ್ಮ ಯಜಮಾನ್ರು? ಎಂಗೇಜ್ಮೆಂಟ್ ಟೈಮಲ್ಲಿ ನನಗಾದ ಅವಮಾನ ಅವ್ರಿಗೆ ಗೊತ್ತಾದ್ಮೇಲೆ ನಿಮ್ಮ ಸಂಬಂಧ ಬೇಡ ಅಂತ ಅಂದರು. ನೋಡಿ, ಅದೊಂದು ವಿಷಯ ಮನಸ್ಸಲ್ಲಿ ಇಟ್ಕೊಂಡು ನನ್ನ ಮಗಳ ಭವಿಷ್ಯನ ಹಾಳು ಮಾಡಿಬಿಡಿ. ನಿಮಗೆ ಕೈ ಮುಗಿದು ಬೇಡ್ಕೋತೀನಿ. ಅವತ್ತಿನ ವಿಷಯನ ಮರೆತು ಬಿಡಿ. ಬೇಕಾದ್ರೆ ನಿಮ್ಮ ಯಜಮಾನ್ರಿಗೆ ಈಗಲೇ ಫೋನ್ ಮಾಡಿಕೊಡಿ, ನಾನು ಅವ್ರ ಹತ್ರ ಮಾತಾಡ್ತೀನಿ, ಕ್ಷಮೆ ಕೇಳ್ತೀನಿ. ದಯವಿಟ್ಟು ಮದುವೆ ಬೇಡ ಅಂತ ಹೇಳಿಬಿಡಿ ಪ್ಲೀಸ್. ರಂಜಿತ್, ಯಾಕೆ ಮೌನವಾಗಿ ಕೂತಿದ್ದೀರಾ? ಮಾತಾಡಿ. ಈ ದಿನಕ್ಕೋಸ್ಕರ ನಾನು ನೀವು ಎಷ್ಟು ದಿನದಿಂದ ವೇಟ್ ಮಾಡಿದ್ದೀವಿ. ಈಗ ನೀವು ಸೈಲೆಂಟಾಗಿ ಕೂತ್ರೆ ನಾನೇನಂತ ಅಂದ್ಕೊಳ್ಳಿ? ಈ ಮದುವೆ ನಿಮ್ಮ ತಂದೆಗೆ ಇಷ್ಟ ಇಲ್ಲದೆ ಇರ್ಬೋದು, ಆದರೆ ಈ ಮದುವೆ ನಿಮ್ಗಿಷ್ಟ ಇದೆ ಅಲ್ವಾ? ನಿಮಗೆ ನನ್ನನ್ನು ಕಂಡ್ರೆ ಇಷ್ಟ ಇದೆ ಅಲ್ವಾ? ಮಾತಾಡಿ ಪ್ಲೀಸ್, ಏನಾದರೂ ಹೇಳಿ ರಂಜಿತ್. ಬಿಡು ಸಾಕ್ಷಿ, ಅವರಿಗೆ ಇಷ್ಟ ಇಲ್ಲ ಅಂದಮೇಲೆ ಬಲವಂತವಾಗಿ ನಾವು ಅವ್ರ ಮೇಲೆ ಬಿದ್ದು ಹೋಗೋದು ಏನು ಚೆನ್ನಾಗಿರುತ್ತೆ ಹೇಳು. ಇಲ್ಲ ಡ್ಯಾಡ್, ಇದು ನನ್ನ ಲೈಫ್ ಪ್ರಶ್ನೆ, ನಾನು ಅಷ್ಟು ಸುಲಭವಾಗಿ ಇದನ್ನು ಬಿಡೋಕ್ಕಾಗಲ್ಲ. ನೋಡಿ ರಂಜಿತ್, ಕೊನೆದಾಗಿ ಕೇಳ್ತಾ ಇದ್ದೀನಿ, ನಿಮಗೆ ನಾನು ಮುಖ್ಯನೋ ನಿಮ್ಮ ತಂದೆ ಮುಖ್ಯನೋ ಅಂತ ಡಿಸೈಡ್ ಮಾಡಿ. ನನ್ನ ಮೇಲೆ ಇಷ್ಟ ಇದ್ರೆ ಕೂತ್ಕೊಂಡು ಮಾತಾಡಿ, ಇಲ್ಲಾಂದ್ರೆ ಹೊರಡ್ಬೋದು. ನನ್ನ ತಂದೆನ ಒಪ್ಸೋದಕ್ಕೆ ನಂಗೆ ಸ್ವಲ್ಪ ಟೈಮ್ ಕೊಡು ಸಾಕ್ಷಿ. ನೋಡಿ ರಂಜಿತ್, ನೀವು ಎಷ್ಟು ಬೇಕಾದರೂ ಟೈಮ್ ತಗೊಳ್ಳಿ, ನಿಮ್ಮ ತಂದೆ ಒಪ್ಪಿದ ಮೇಲೆ ಈ ಮದುವೆನ ಇಟ್ಕೊಳ್ಳೋಣ. ಅವ್ರು ಒಪ್ಪಲಿಲ್ಲ ಅಂದರೆ ನನಗೂ ಒಪ್ಪಿಗೆ ಇಲ್ಲ. ಅವ್ರ ತಂದೆ ಒಪ್ಪಲಿಲ್ಲ ಅಂದರೆ ನೀವು ಯಾಕೆ ಒಪ್ಪೋದಿಲ್ಲ ಡ್ಯಾಡ್? ನೀನೇ ಯೋಚನೆ ಮಾಡಿ ನೋಡು ಸಾಕ್ಷಿ, ನೀನು ಆ ಮನೆಯಲ್ಲಿ ಹೋಗಿ ಇರಬೇಕಾದ್ರು. ಅವ್ರ ತಂದೆ ಒಪ್ಪಿಲ್ಲ ಅಂದರೆ ನಿನಗೆ ಆ ಮನೆಯಲ್ಲಿ ನೆಮ್ಮದಿ ಸಿಗುತ್ತಾ ಹೇಳು. ರಂಜಿತ್, ನಾನು ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು, ಬನ್ನಿ. ನಿಮ್ಮ ಸೈಲೆನ್ಸ್ ಹಿಂದೆ ಏನೋ ಒಂದು ಕಾರಣ ಇದೆ. ನಾನು ಇಷ್ಟು ಮಾತಾಡ್ತಾ ಇದ್ರು ಯಾಕೆ ಸೈಲೆಂಟ್ ಆಗಿದ್ದೀರಾ? ಏನಿಲ್ಲ ಸಾಕ್ಷಿ, ನನ್ನ ತಾಯಿ ಹೇಳಿದ್ರಲ್ಲ ಅಷ್ಟೇ ಕಾರಣ. ಸುಳ್ಳು ಹೇಳ್ಬೇಡಿ ರಂಜಿತ್, ನಿಮ್ಮ ಮುಖ ನೋಡೇ ನಾನು ಹೇಳ್ತೀನಿ, ನನ್ನಿಂದ ನೀವೇನೋ ಮುಚ್ಚಿಡ್ತಾ ಇದ್ದೀರಾ. ನಾನೇನು ಮುಚ್ಚಿಡ್ತಿಲ್ಲ. ನಾನು ನಿಮ್ಮ ಮಾತು ನಂಬಲ್ಲ. ನನ್ನ ಜೊತೆ ದೇವಸ್ಥಾನಕ್ಕೆ ಬಂದು ಮದುವೆ ಆಗೋದಕ್ಕೆ ರೆಡಿ ಇದ್ರಿ ನೀವು, ನನಗೆ ತಾಳಿ ಕಟ್ಟೋದಕ್ಕೆ ಮೊನ್ನೆ ಬಂದಿದ್ರಿ, ಯಾರು ಇಲ್ಲದೆ ಬದುಕೋಣ ಅಂತ ಹೇಳಿದ್ರಿ. ಆಗೆಲ್ಲ ನಿಮ್ಮ ತಂದೆ ಬಗ್ಗೆ ಯೋಚನೆ ಇಲ್ಲದೆ ಇರೋರು ಈಗ ಇದ್ದಕ್ಕಿದ್ದ ಹಾಗೆ ನಿಮ್ಮ ತಂದೆ ಮಾತಿಗೆ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀರಾ ಅಂದರೆ ನಾನು ಹೇಗೆ ನಂಬಲಿ? ಖಂಡಿತ ಈ ಮದುವೆಗೆ ನಿಮ್ಮ ತಂದೆ ಬೇಡ ಅಂತ ಹೇಳಿರಲ್ಲ. ನಿಮ್ಮ ಅಂಕಲ್ ಚಿದಂಬರಂಗೆ ನಮ್ಮ ತಂದೆಗೆ ಆಗೋದಿಲ್ಲ, ಅವರೇ ಈ ಮದುವೆ ಆಗೋದು ಬೇಡ ಅಂತ ಹೇಳ್ತಾ ಇದ್ದಾರಲ್ವಾ? ಚಿದಂಬರಂ ಹೇಳಿದ್ರೆ ನೀವ್ ಯಾಕೆ ಕೇಳ್ಬೇಕು? ನಿಮ್ ತಂದೆ ತಾಯಿ ಒಪ್ಪಿದಾರಲ್ವಾ? ಅವ್ರ ಮಾತು ಕೇಳದೆ ಇರೋದಕ್ಕಾಗಲ್ಲ ಸಾಕ್ಷಿ. ಚಿದಂಬರಂ ನಮ್ಮ ಫ್ಯಾಮಿಲಿಗೆ ತುಂಬಾ ಕ್ಲೋಸ್ ಅವರು, ನನಗೊಂಥರ ಚಿಕ್ಕಪ್ಪ ಇದ್ದ ಹಾಗೆ. ಮೊನ್ನೆ ನಿಮ್ಮ ತಂದೆ ಎಂಗೇಜ್ಮೆಂಟಲ್ಲಿ ಅವ್ರಿಗೆ ಅವಮಾನ ಮಾಡಿದ್ರಲ್ಲ, ಅದಕ್ಕೆ ನಿನ್ನ ಜೊತೆ ಮದುವೆ ಆಗೋದು ಬೇಡ ಅಂತ ಹೇಳ್ತಿದ್ದಾರೆ. ನಾನು ನಿಮಗೋಸ್ಕರ ನನ್ನ ತಂದೆನ ತಾಯಿನ ತಮ್ಮನ್ನ ಎಲ್ಲರನ್ನೂ ಎದುರು ಹಾಕೊಂಡಿದ್ದೀನಿ, ನಿಮಗೋಸ್ಕರ
ನನ್ನ ಮನೆನ ನಾನು ಬಿಟ್ಟು ಬರೋದಕ್ಕೆ ರೆಡಿ ಇದ್ದೆ. ಆದ್ರೆ ನೀವು ನಿಮ್ಮ ಚಿದಂಬರಂ ಅವ್ರಿಗೋಸ್ಕರ ನನ್ನನ್ನೇ ಬಿಡೋದಕ್ಕೆ ರೆಡಿ ಇದ್ದೀರಲ್ಲ ರಂಜಿತ್. ಮದುವೆ ಅಂತ ಆದ್ರೆ ನಾನು ನಿಮ್ಮನ್ನೇ ಅಂತ ಅಂದ್ಕೊಂಡಿದ್ದೆ. ಇದಕ್ಕಿದ್ದಾಗೆ ಎಲ್ಲ ಚಿದಂಬರಂ ಅವ್ರು ಹೇಳ್ದಾಗೆ ಅಂತ ಹೇಳ್ತಿದ್ದೀರಲ್ಲ, ಅಂದ್ರೆ ನಮ್ಮ ಪ್ರೀತಿ ಗೆಲ್ತಾ ಇಲ್ವಾ ಅಂತ ತೀರ್ಪು ಕೊಡೋದು ಅವರ. ನನ್ನ ಫೀಲಿಂಗ್ಸ್ಗೆ ನಾನಿಷ್ಟು ದಿನ ಪಟ್ಟ ಕಷ್ಟಕ್ಕೆ ಯಾವ ಬೆಲೆನೂ ಇಲ್ವ ರಂಜಿತ್. ಅಕಸ್ಮಾತ್ ಚಿದಂಬರಂ ಅವರು ಈ ಮದುವೆಗೆ ಒಪ್ಪಲಿಲ್ಲ ಅಂದ್ರೆ ನನ್ನನ್ನು ಮರ್ತೇ ಬಿಡ್ತೀರ. ಇಷ್ಟು ದಿನ ನಿಮ್ಮನ್ನೇ ನನ್ನ ಮನಸ್ಸಲ್ಲಿ ಇಟ್ಕೊಂಡು ಪೂಜಿಸಿದ್ದೀನಿ, ಈಗ ಬೇರೆ ಯಾವುದೋ ಹುಡುಗನ್ನ ಮದುವೆ ಆಗೋದನ್ನ ನನಗೆ ನನಗೆ ಕಲ್ಪಿಸ್ಕೊಳಕ್ಕೂ ಆಗತ್ತ ರಂಜಿತ್? ಹೇಳಿ, ಏನ್ ಮಾಡ್ಲಿ ಹೇಳಿ. ನಾನು ಇಷ್ಟೊತ್ತು ನಿನ್ನ ಹತ್ರ ಹೇಳಿದ್ದು ಸುಳ್ಳು ಸಾಕ್ಷಿ. ಮತ್ತೆ ನಿಜ ಯಾವುದು? ನಾನು ಇವಾಗ ಹೇಳೋದನ್ನ ಮನೆಯಲ್ಲಿ ಯಾರ ಹತ್ರನೂ ಡಿಸ್ಕಸ್ ಮಾಡಬಾರ್ದು. ಹೇಳಲ್ಲ. ಪ್ರಾಮಿಸ್? ಪ್ರಾಮಿಸ್. ನಿನ್ ತಂದೆ ನಿನ್ ಮುಂದೆ ಸುಮ್ಮನೆ ಆಕ್ಟ್ ಮಾಡ್ತಿದ್ದಾರೆ ಸಾಕ್ಷಿ. ಅವ್ರಿಗೆ ನಮ್ಮ ಮದುವೆ ಆಗೋದೇ ಇಷ್ಟ ಇಲ್ಲ. ಅದಕ್ಕೆ ನನ್ನ ತಂದೆ ಒಪ್ಪಿದ್ರೆ ಮಾತ್ರ ಮದುವೆ ಮಾಡ್ಕೊಡ್ತೀನಿ ಅಂತ ನಿನ್ನ ಹತ್ರ ಹೇಳಿದ್ದು. ನನ್ನ ತಂದೆ ಒಪ್ಪಲ್ಲ, ನಮ್ಮ ಮದುವೆ ಆಗಲ್ಲ ಅನ್ನೋ ಕ್ಯಾಲ್ಕುಲೇಷನ್ ಅವ್ರದ್ದು. ಹಾಗಾದ್ರೆ ನಿಮಗೆ ನನ್ನ ಮೇಲೆ ಪ್ರೀತಿ ಇದೆ ಅಲ್ವಾ? ಪ್ರೀತಿ ಇಲ್ದೇತಿದ್ರೆ ಈ ವಿಷಯ ಹೇಳಕ್ಕೆ ಮನೆಯವ್ರಿಗೂ ಬರ್ತಿರಲಿಲ್ಲ ಸಾಕ್ಷಿ. ಈಗ ಸಮಾಧಾನ ಆಯ್ತು ನನಗೆ. ವಿಷಯ ಗೊತ್ತಿಲ್ಲದೆ ನಿಮ್ಗೆ ಏನೇನೋ ಅಂದ್ಬಿಟ್ಟೆ ರಂಜಿತ್. ಐ'ಮ್ ವೆರಿ ಸಾರಿ. ಸರಿ ಬನ್ನಿ, ನಮ್ಮ ತಂದೆ ಆಡಿದ ಆಟಕ್ಕೆ ನಾನು ತಕ್ಕ ಆಟ ಆಡ್ತೀನಿ. ನಾನು ಅವ್ರ ಮಗಳೇ. ಡ್ಯಾಡ್, ನೀವು ಹೇಳಿದ ಹಾಗೆ ರಂಜಿತ್ ತಂದೆ ಒಪ್ಪದ ಮೇಲೆ ನಮ್ಮ ಮದುವೆ ನಡೀಲಿ. ವೆರಿ ಗುಡ್, ಒಳ್ಳೆ ತೀರ್ಮಾನ ತಗೊಂಡಿದ್ದೀರ. ಮಾ, ಹೋಗೋಣ. ಆಯ್ತು ಸರಿ ಅವರೇ, ನಾನಿನ್ ಹೊರಡ್ತೀವಿ. ಆಗ್ಲಿ, ಆದಷ್ಟು ಬೇಗ ನಿಮ್ಮ ಯಜಮಾನ್ರ ಹತ್ರ ಇನ್ನೊಂದ್ಸಲ ಮಾತಾಡಿ, ಅವ್ರನ್ನ ಒಪ್ಪಿಸಿ. ಪಾಪ ನಮ್ಮ ಸಾಕ್ಷಿ ರಂಜಿತ್ ಮೇಲೆ ಜೀವನ ಇಟ್ಕೊಂಡಿದ್ದಾಳೆ. ಸರಿ, ನಾವಿನ್ ಬರ್ತೀವಿ. ಸಾಕ್ಷಿ, ನೀನು ಹಾಗೆ ಹೇಳಿದ್ದು ಅವಳು ಯಾಕೆ ನೀನು ಮಾತಾಡ್ತಿದ್ರು ಹಾಗೆ ಹೊರಟೋದ್ಲು? ಆ ರಂಜಿತ್ ಮತ್ತೆ ಸಾಕ್ಷಿಗೆ ಏನೋ ಹೇಳ್ಕೊಟ್ಟು ಅವಳು ಮನಸ್ಸನ್ನ ಕೆಡಿಸಿದಾನೆ ಅನ್ಸುತ್ತಮ್ಮ. ಏನ್ ಮಾಡ್ತಿದ್ದೆ ಸಾಕ್ಷಿ? ಬಟ್ಟೆ ಪ್ಯಾಕ್ ಮಾಡ್ಕೊಳ್ತಾ ಇದ್ದೀನಿ. ಯಾಕೆ? ಯಾಕೆ ಅಂದ್ರೆ ಈ ಮನೇಲಿ ಇರೋದಕ್ಕೆ ಇಷ್ಟ ಇಲ್ಲ. ಅದಕ್ಕೆ ಇಷ್ಟ ಇಲ್ಲ ಅಂದ್ರೆ ಏನರ್ಥ? ಈ ಮನೆ ನನಗೆ ಮನೆ ಅಂತ ಅನಿಸ್ತಾ ಇಲ್ಲ, ಹಾಸ್ಟೆಲ್ನಲ್ಲಿ ಇದ್ದೀನಿ ಅಂತ ಅನಿಸ್ತಾ ಇದೆ. ಇವರು ಹಾಸ್ಟೆಲ್ ವಾರ್ಡನ್ ಅಂತ ಅನಿಸ್ತಾರೆ ನನಗೆ. ದಾರಿ ಬಿಡಿ. ಈಗ ಎಲ್ಲಿಗೆ ಹೋಗ್ತಿದ್ಯಾ? ಸಿಟಿನಲ್ಲಿ ಬೇಕಾದಷ್ಟು ಪಿಜಿಗಳಿದೆ. ಇಲ್ಲಿ ಮನೆ ಇಟ್ಕೊಂಡು ಪಿಜಿಗೆ ಹೋಗ್ತೀನಿ ಅಂತ ಹೇಳ್ತಿದ್ಯಲ್ಲ ಸಾಕ್ಷಿ. ನಮ್ಮವ್ರ ಮಧ್ಯನೇ ಪರ್ಕೀರ್ ತರ ಬದುಕೋ ಬದಲು ಗುರ್ತು ಪರಿಚಯ ಇಲ್ಲದೆ ಇರೋರ ಜೊತೆ ಬದುಕೋದು ಎಷ್ಟೋ ವಾಸಿ. ಅಟ್ಲೀಸ್ಟ್ ಅವ್ರ ಮೇಲೆ ನಾವು ಯಾವ ನಂಬಿಕೆನೂ ಇಡೋದಿಲ್ಲ, ಅವ್ರ ಮೇಲೆ ಡಿಪೆಂಡ್ ಕೂಡ ಆಗೋದಿಲ್ಲ, ಆಗ ಮನ್ಸಿಗೆ ಹರ್ಟ್ ಕೂಡ ಆಗೋದಿಲ್ಲ ಅಲ್ವಾ? ಈಗ ನೀನು ಹರ್ಟ್ ಆಗುವಂಥದ್ದು ಏನಾಯ್ತು ಸಾಕ್ಷಿ? ಯಾಕೆ, ಏನಾಗಿದೆ ಅಂತ ನಿಮಗ್ ಗೊತ್ತೇ ಇಲ್ವಾ? ಏನಿದು ನಿಮ್ಮಿಬ್ಬರಿಗೆ ಅರ್ಥ ಆಗೋ ಹಾಗೆ ನೀವಿಬ್ಬರೇ ಮಾತಾಡ್ತಿದ್ದೀರಲ್ಲ, ಏನಾಯ್ತು? ನಿಮ್ಮ ಮಗನ್ನ ಕೇಳಿ ಅಜ್ಜಿ, ನನ್ನ ಬೆನ್ನ ಹಿಂದೆ ನನ್ನ ಮದ್ವೆ ತಪ್ಪಿಸೋದಕ್ಕೆ ಏನೇನು ಸರ್ಕಸ್ ಮಾಡಿದ್ದಾರೆ ಅಂತ ಅವರೇ ಹೇಳ್ತಾರೆ.
ನಿಮಿಷ ನಿಂತ್ಕೋ ಸಾಕ್ಷಿ. ಮಗಳ ಜೊತೆ ಕೊನೆದಾಗ ಏನಾದರೂ ಮಾತಾಡಬೇಕು ಅಂತಿದ್ರೆ ಮಾತಾಡ್ಬಿಡಿ. ನಿನ್ನ ಮದುವೆ ತಪ್ಪಿಸೋ ಪ್ರಯತ್ನ ಖಂಡಿತ ನಾನೇನು ಮಾಡಿಲ್ಲ ಸಾಕ್ಷಿ. ಸುಳ್ಳು ಹೇಳಬೇಡಿ ಡಾಡ್, ಇನ್ನು ಮುಂದೇನಾದರೂ ನಿಜ ಹೇಳಿ. ಚಿದಂಬರಂ ಅವ್ರ ಹತ್ರ ಹೋಗಿ ರಂಜಿತ್ ನನ್ನನ್ನು ಮರೆತು ಬಿಡಬೇಕು, ಇಲ್ಲಾಂದ್ರೆ ಅವ್ರ ಗಣಿ ಫೈಲ್ನ ಓಪನ್ ಮಾಡಿಸ್ತೀನಿ ಅಂತ ಹೇಳಲಿಲ್ಲ ನೀವು? ನೋಡಿದ್ರ ಅಜ್ಜಿ ಹೇಗೆ ಸೈಲೆಂಟ್ ಆಗ್ತಿದ್ದಾರೆ ನೋಡಿ. ಇವರ ತಪ್ಪು ಮಾಡಲಿಲ್ಲ ಅಂತ ಹೇಳ್ಬಿಡ್ಲಿ, ಇವರು ಮಾತೆ ಬರ್ತಿಲ್ಲ ಅವ್ರ ಬಾಯಿಂದ. ನನ್ನ ಮುಂದೆ ನನ್ನ ಮದುವೆ ಬಗ್ಗೆ ಬಹಳ ಕಾಳಜಿ ವಹಿಸೋ ಹಾಗೆ ಪೋಸ್ ಕೊಡೋದು, ನನ್ನ ಬೆನ್ನ ಹಿಂದೆ ಹೋಗಿ ಚಿದಂಬರಂ ಅವ್ರ ಜೊತೆ ಸೇರ್ಕೊಂಡು ನನ್ನ ಮದುವೆ ಮುರಿಯೋದಕ್ಕೆ ಪ್ಲಾನ್ ಮಾಡೋದು, ಹೇಗಿರೋದು ಇಂಥ ತಂದೆ ಜೊತೆ? ಇವತ್ತಲ್ಲ ನಾಳೆ ನನ್ನ ಡ್ಯಾಡಿ ನನ್ನ ಮದುವೆಗೆ ಒಪ್ಕೊಳ್ತಾರೆ. ಎಲ್ಲರನ್ನು ಒಪ್ಪಿಸಿ ಮದುವೆ ಆಗಬೇಕು ಅಂತ ಎಷ್ಟು ಆಸೆ ಇಟ್ಕೊಂಡಿದ್ದೆ ಗೊತ್ತಾ ನಾನು? ಮೊನ್ನೆ ಅವರು ಮದುವೆಗೆ ಒಪ್ಪಿಗೆ ಇದೆ ಅಂತ ಹೇಳಿದಾಗ ಮನೆ ಬಿಟ್ಟು ಊರಿಗೆ ಹೋಗ್ತಾ ಇದ್ದಳು, ವಾಪಸ್ ಬಂದೆ. ಕೊನೆಗೂ ಡ್ಯಾಡಿ ಒಪ್ಕೊಂಡ್ರಲ್ಲ ಅಂತ ಎಷ್ಟು ಖುಷಿಪಟ್ಟೆ ಗೊತ್ತಾ? ಆದರೆ ಇವರು ಕೊನೆಗೂ ತಮ್ಮ ರಾಜಕಾರಣಿ ಬುದ್ಧಿನ ತೋರಿಸ್ಬಿಟ್ರು. ನನ್ನ ಪ್ರೀತಿಯಿಂದ ಸಾಕಿ ಬೆಳೆಸಿ ನನ್ನ ಡಿಮ್ಯಾಂಡ್ಸ್ನೆಲ್ಲ ತಕ್ಷಣ ಪೂರೈಸ್ತಾ ಇದ್ರಲ್ಲ ಆ ತಂದೆ ಇವರಲ್ಲ ಅಜ್ಜಿ, ಇವರೊಳಗೆ ಯಾವುದೋ ಭೂತ ಸೇರ್ಕೊಂಡ್ಬಿಟ್ಟಿದೆ. ನನ್ನ ಫೀಲಿಂಗ್ಸ್ನ ಅರ್ಥ ಮಾಡಿಕೊಂಡು ಅದಕ್ಕೆ ಗೌರವ ಕೊಡ್ತಾ ಇದ್ದಿದ್ದ ತಂದೆ ಯಾವತ್ತೂ ಕಳೆದು ಹೋದ್ರು, ಅವ್ರು ನನಗೆ ಮತ್ತೆ ಸಿಗಲ್ಲ. ಜಸ್ಟ್ ನನ್ನ ತಂದೆ ಥರ ಕಾಣಿಸೋ ಈ ಮನುಷ್ಯನ ಜೊತೆ ಇರೋದಕ್ಕೆ ನನಗಿಷ್ಟ ಇಲ್ಲ. ನಾನು ಇನ್ನೂ ಸ್ವಲ್ಪ ದಿನ ಇಲ್ಲೇ ಇದ್ರೆ ಇವ್ರ ಗ್ಯಾರಂಟಿ ನನ್ನನ್ನು ಯಾವ್ದಾರು ರಾಜಕಾರಣಿ ಮಗನ ಜೊತೆ ಮಾರ್ಬಿಡ್ತಾರಷ್ಟೇ. ಸ್ಟಾಪ್ ಇಟ್ ಸಾಕ್ಷಿ. ನಿನ್ನೆ ಮೊನ್ನೆ ಬಂದಿರೋ ರಂಜಿತ್ ಮಾತಿನ ಬಗ್ಗೆ ನಿನಗೆ ನಂಬಿಕೆ ಇದೆ? ಇಷ್ಟು ವರ್ಷ ಸಾಕು ಬೆಳೆಸಿರೋ ತಂದೆ ಮಾತಿನ ಬಗ್ಗೆ ನಂಬಿಕೆ ಇಲ್ಲ ಅಲ್ವಾ? ಆ ಚಿದಂಬರಂ ರಂಜಿತ್ಗೆ ಬಿಸ್ನೆಸ್ ಪಾರ್ಟ್ನರ್ ಮಾತ್ರ, ಅವನ ಮಾತನ್ನು ಕೇಳಿಕೊಂಡು ಪ್ರೀತಿಸಿರೋ ನಿನ್ನನ್ನು ಬಿಡೋದಕ್ಕೆ ರೆಡಿಯಾಗಿದ್ದಾನೆ ಅಂದರೆ ಅವನು ಎಂಥವನು ಯೋಚನೆ ಮಾಡು. ಚಿದಂಬರಂಗೆ ರಂಜಿತ್ ನಿನ್ನ ಬಿಡಬೇಕು ಅಂತ ನಾನು ಬೆದರಿಕೆ ಹಾಕಿದ್ದು ನಿಜ ಅನ್ನೋದಾದರೆ ಅವ್ರು ಎಲ್ಲರಿಗೂ ಹೇಳ್ಬೋದಿತ್ತಲ್ಲ. ಯಾಕೆ ರಂಜಿತ್ ಆಗಲಿ ಅವ್ರು ತಾಯಿಯಾಗಲಿ ಏನು ಮಾತಾಡಲಿಲ್ಲ? ನಿನ್ನನ್ನು ಹೊರಗಡೆ ಕರ್ಕೊಂಡೋಗಿ ಮಾತಾಡೋವಂಥದ್ದು ಏನಿತ್ತು? ಅವ್ರ ಉದ್ದೇಶ ಏನು? ನೀನು ನನ್ನ ಹತ್ರ ಜಗಳ ಮಾಡಿಕೊಂಡು ಮನೆ ಬಿಟ್ಟು ಆಚೆ ಬರಲಿ ಅಂತ? ಪ್ಲೀಸ್ ಅರ್ಥ ಮಾಡ್ಕೋ. ನಿನ್ನ ಹತ್ರ ಮದುವೆಗೆ ಒಪ್ಪಿಗೆ ಅಂತ ಹೇಳಿ ಹಿಂದಿಂದ ಮದುವೆ ತಪ್ಪಿಸೋಷ್ಟು ಕೆಟ್ಟತನ ನನಗೆ ಖಂಡಿತ ಇಲ್ಲ ಸಾಕ್ಷಿ. ಹಾಗಾದರೆ ನೀವು ಚಿದಂಬರಂ ಅವ್ರನ್ನ ಮೀಟ್ ಮಾಡಲೇ ಇಲ್ವಾ? ಚಿದಂಬರಂ ನನ್ನನ್ನು ಮೀಟ್ ಮಾಡೋದಕ್ಕೆ ಆಗಾಗ ಬರ್ತಾನೆ ಇರ್ತಾನೆ, ಅದು ಪ್ಯೂರ್ಲಿ ಬಿಸ್ನೆಸ್ ವಿಷಯಕ್ಕೆ ಮಾತ್ರ. ಇನ್ ವಿಷಯನ ಅವನ ಹತ್ರ ಯಾಕೆ ಮಾತಾಡಲಿ? ಅದು ಅಲ್ಲದೆ ನಿನ್ನ ರಂಜಿತ್ ಮದುವೆಗೂ ಅವನಿಗೂ ಏನು ಸಂಬಂಧ? ಹಲೋ ಸೂರ್ಯಾಜಿ, ಹೌ ಆರ್ ಯು? ನಿಂದೆ ನಾಲ್ಗೇನೋ ಅಥವಾ ಬೇರೆ ಏನಾದ್ರೂ? ಯಾಕೆ ಸೂರ್ಯಾಜಿ ಈ ಥರ ಲ್ಯಾಂಗ್ವೇಜ್ ಅಲ್ಲಿ ಮಾತಾಡ್ತಾ ಇದ್ದೀರಾ? ಬೇರೆ ರೀತಿ ಹೇಳಿದ್ರೆ ನಿನಗೆ ಅರ್ಥ ಆಗಲ್ವಲ್ಲ, ಅದಕ್ಕೆ ಈ ರೀತಿ ಮಾತಾಡ್ತಾ ಇದ್ದೀನಿ. ನಾನೇನು ಮಾಡಿದೆ? ನೀವು ಹೇಳ್ದ ಹಾಗೆ ಮಾಡಿದ್ದೀನಲ್ಲ. ನಾನು ನಿನ್ನನ್ನು ಮೀಟ್ ಮಾಡಿದ್ದು ರಂಜಿತ್ ಹತ್ರ ಹೇಳ್ಬೇಡ ಅಂತ ಹೇಳಿದ್ದೆ. ನೀನು ಹೋಗಿ ಎಲ್ಲ ಅವನ ಹತ್ರ ಹೇಳಿದ್ಯಲ್ಲ. ಏನು ಹೇಳ್ತಿದ್ದೀರಾ ನೀವು? ನಮ್ಮ ಮನೆ ದೇವರ ಮೇಲೆ ಆಣೆ ಮಾಡಿ ಹೇಳ್ತೀನಿ, ಖಂಡಿತವಾಗ್ಲೂ ರಂಜಿತ್ ಮುಂದೆ ಈ ವಿಷಯ ಎತ್ತಲೇ ಇಲ್ಲ. ಸಾಕ್ಷಿನ ಮರೆತು ಬಿಡು ಅಂತ ಹೇಳಿದೆ, ಹ್ಞೂ ಅಂದ. ಯಾಕೆ ಆ ಥರ ಹೇಳಿಲ್ವಾ ಅವನು? ನನ್ನ ಎದುರಿಗೆ ಹೇಳಿಲ್ಲ, ಆದರೆ ಅವಳನ್ನ ಆಚೆ ಕರ್ಕೊಂಡೋಗಿ ಅವಳ ತಲೆಗೆ ಏನೇನೋ ತುಂಬಿದ್ದಾನೆ. ಇಲ್ಲ ಸೂರ್ಯಾಜಿ, ಹಾಗಾಗೋದಕ್ಕೆ ಚಾನ್ಸೇ ಇಲ್ಲ. ಖಂಡಿತವಾಗ್ಲೂ ನಾನು ರಂಜಿತ್ ಹತ್ರ ಈ ವಿಷಯ ಹೇಳೇ ಇಲ್ಲ. ಅಂದಮೇಲೆ ಅವನು ಸಾಕ್ಷಿ ಹತ್ರ ಹೇಗೆ ಮಾತಾಡೋದಕ್ಕೆ ಸಾಧ್ಯ? ಮತ್ತೆ ಆ ರಂಜಿತ್ ನನ್ನ ತಂದೆನ ಕನ್ವಿನ್ಸ್ ಮಾಡ್ತೀನಿ, ಇನ್ನೂ ಸ್ವಲ್ಪ ಟೈಮ್ ಬೇಕು ಅಂತ ನನ್ನ ಹತ್ರ ಹೇಳಿ ಹೋಗಿದ್ದಾನೆ. ನೀನೇನು ನನ್ನ ಹತ್ರ ಮತ್ತೆ ಗೇಮ್ ಮಾಡ್ತಿದ್ಯಾ? ನೋ ನೋ, ಖಂಡಿತವಾಗ್ಲೂ ನಾನು ಯಾವ ಗೇಮು ಆಡ್ತಾ ಇಲ್ಲ ಸೂರ್ಯಜಿ. ನೀವು ಹೇಗೆ ಹೇಳಿದ್ರೋ ಹಾಗೆ ಮಾಡಿದ್ದೀನಿ. ಹಾಗಾದ್ರೆ ನನ್ನ ತಂದೆನ ಕನ್ವಿನ್ಸ್ ಮಾಡೋದಕ್ಕೆ ನೋಡ್ತೀನಿ ಅಂತ ಯಾವ ಧೈರ್ಯದ ಮೇಲೆ ಹೇಳೋದು ಅವನು? ನೀವು ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ಸೂರ್ಯಜಿ, ರಂಜಿತ್ ತಂದೆ ನಾನೇ ತಾನೇ, ನಾನು ಕನ್ವಿನ್ಸ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ನಾನು ನಿನಗೆ ಲಾಸ್ಟ್ ಟೈಮ್ ವಾರ್ನಿಂಗ್ ಮಾಡ್ತಾ ಇದ್ದೀನಿ ಚಿದಂಬರಂ, ನನ್ನ ಹತ್ರ ಆಟ ಆಡೋದಕ್ಕೆ ನೋಡಬೇಡ. ಮತ್ತೆ ಏನಾದರೂ ಆಟ ಆಡಿದ್ರೆ ನಿನ್ನನ್ನು ನಾನು ನಿನ್ನ ಬಿಸ್ನೆಸ್ನ ಕಂಪ್ಲೀಟ್ ಡಿಸ್ಟ್ರಾಯ್ ಮಾಡಿಬಿಡ್ತೀನಿ. ಕೂಲ್ ಡೌನ್ ಸೂರ್ಯಜಿ, ಖಂಡಿತವಾಗ್ಲೂ ನಾನು ನಿಮ್ಮ ಹತ್ರ ಡಬಲ್ ಗೇಮ್ ಆಡ್ತಾ ಇಲ್ಲ. ನಿಮ್ಮ ಮಗಳನ್ನ ಸೊಸೆ ಮಾಡ್ಕೋಬೇಕು ಅಂತ ಇದ್ದದ್ದು ಇದೇ ಗಣಿ ಪ್ರಾಜೆಕ್ಟ್ಗೆ. ಈಗ ನೀವು ಅದನ್ನೇ ಓಕೆ ಮಾಡಿರ್ಬೇಕಾದ್ರೆ ನಾನು ಯಾಕೆ ನಿಮ್ಮ ಮಗಳನ್ನ ಸೊಸೆ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಲಿ? ಆದರೆ ನಿನ್ನ ಮಗ ಇನ್ನೂ ನನ್ನ ಮಗಳನ್ನ ಮದುವೆ ಆಗಬೇಕು ಅಂತ ಆಸೆ ಇಟ್ಕೊಂಡಿದ್ದಾನೆ. ಅಯ್ಯೋ, ಈ ಹಾಳಾದ ಹುಡುಗರು ಹೀಗೇನೆ ಸೂರ್ಯಾಜಿ, ಲವ್ ಅಲ್ಲಿ ಬಿದ್ದು ಅದರಿಂದ ಹೊರಗೆ ಬರೋಕ್ಕಾಗ್ದೇ ಒದ್ದಾಡ್ತಾರೆ.
ಇದು ಬಿಸಿ ರಕ್ತದ ವಯಸ್ಸು ನೋಡಿ, ನಿಮ್ಗೆ ಗೊತ್ತಲ್ಲ ಈ ವಯಸ್ಸಿನಲ್ಲಿ ಕೋಪ ತಾಪ ಬಂಡಾಯ ಇದೆಲ್ಲ ಇದ್ದದ್ದೇ. ನಾವು ನೀವು ಈ ಹಂತಗಳನ್ನ ದಾಟೆ ತಾನೆ ಮುಂದೆ ಬಂದಿದ್ದು. ನಿನ್ನ ಲಚ್ಚರ್ ಕೇಳೋ ಮೂಡ್ನಲ್ಲಿ ಇಲ್ಲ ಚಿದಂಬರಂ, ರಂಜಿತ್ ಸಾಕ್ಷಿನ ಮರಿಬೇಕು. ಯಾವುದೇ ಕಾರಣಕ್ಕೂ ಅವಳು ಮನಸ್ಸಲ್ಲಿ ಮದುವೆ ಆಸೆನ ಹುಟ್ಟಿಸಬಾರ್ದು. ಇಷ್ಟರ ಮೇಲೆ ಅವನು ತಿದ್ಕೊಳ್ಳಿಲ್ಲ ಅಂದ್ರೆ ಅನುಭವಿಸ್ತೀರಾ. ಸೂರ್ಯನ ಮನೆಗೆ ಹೋಗಿದ್ದ ಕೆಲಸ ಏನಾಯ್ತು ವೈಜಯಂತಿ ಅವರೇ? ಮೂರ್ ತುಂಬಾ ಇನ್ಫಾರ್ಮರ್ಸ್ ಇದಾರಲ್ಲ, ಈಗಾಗಲೇ ಗೊತ್ತಾಗಿರ್ಬೇಕಲ್ಲ ನಿಮ್ಗೆ. ಆದ್ರೂ ನಿನ್ನ ಬಾಯಿಂದ ಕೇಳೋ ಖುಷಿನೇ ಬೇರೆ. ಇನ್ನೊಬ್ಬರಿಗೆ ನೋವು ಕೊಟ್ಟು ಪಡೋ ಖುಷಿಗೆ ಸ್ಯಾಡಿಸ್ಟ್ ನೇಚರ್ ಅಂತಾರೆ. ಐ ಕೇರ್ ಅ ಡ್ಯಾಮ್. ಹೌದು, ಎಲ್ಲಿ ನನ್ನ ಸುಪುತ್ರ? ಸೂರ್ಯ ಅವ್ರ ಮನೆಯಿಂದ ನೇರವಾಗಿ ಗೆಸ್ಟ್ ಹೌಸ್ಗೆ ಹೋದ. ಅವನು ಎಷ್ಟು ಫೋನ್ ಮಾಡಿದ್ರು ರಿಸೀವ್ ಮಾಡ್ತಾ ಇಲ್ಲ, ತುಂಬಾ ಬೇಜಾರು ಮಾಡ್ಕೊಂಡಿದ್ದಾನೆ. ಡಿಪ್ರೆಸ್ ಆಗಿರ್ಬೋದು, ಗುಂಡ್ ಹಾಕ್ತಾ ಕೂತಿರ್ತಾನೆ ಬಿಡು. ತಂದೆ ಆಗಿ ಆಡೋ ಮಾತಾ ಇದು? ನೀವು ಇಷ್ಟು ಕೀಳ್ಮಟ್ಟಕ್ಕೆ ಇಳಿತೀರಾ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಇಷ್ಟು ದಿನ ಊರವ್ರಿಗೆಲ್ಲ ಅನ್ಯಾಯ ಮಾಡಿದಾಯ್ತು, ಇಲ್ಲೀಗಲ್ ಕೆಲಸಗಳನ್ನ ಮಾಡಿ ದೇಶಕ್ಕೆ ದ್ರೋಹ ಮಾಡಿದಾಯ್ತು, ಈಗ ನನ್ನ ಮಗನ ಬಾಳನ್ನು ಹಾಳು ಮಾಡ್ತಾ ಇದ್ದೀರಾ. ಪಾಪ ಸಾಕ್ಷಿ, ನಾವು ಅವ್ರ ಮನೆಗೆ ಹೋದಾಗ ಹೊಸ ಮದುಮಗಳ ಕಳೆ ಇತ್ತು ಅವಳ ಮುಖದಲ್ಲಿ. ನಾವೀ ಮದುವೆಗೆ ಒಪ್ಪಿಗೆ ಕೊಡ್ತೀವಿ, ಮದುವೆ ಡೇಟ್ನ ಫಿಕ್ಸ್ ಮಾಡ್ತೀವಿ ಅಂತ ಕಾದಿದ್ಲು. ಆದರೆ ನಮ್ಮ ಯಜಮಾನ್ರಿಗೆ ಈ ಮದುವೆ ಇಷ್ಟ ಇಲ್ಲ ಅಂತ ಹೇಳಿದಾಗ ಉತ್ಸಾಹನೇ ಕಳ್ಕೊಂಡ್ಬಿಟ್ಲು. ಅದೇ ಅದೇ ನನಗೂ ಬೇಕಾಗಿದ್ದು. ಅಂತೂ ನಾನು ಅಂದ್ಕೊಂಡಾಗೆ ಎಲ್ಲ ನಡೀತಾ ಇದೆ. ಆ ಹುಡುಗಿ ಶಾಪ ನಿಮಗೆ ತಟ್ಟದೇ ಬಿಡಲ್ಲ. ಪ್ಲೀಸ್, ನಿಮ್ಮ ಸುಖಕ್ಕೋಸ್ಕರ ಈ ಮದುವೆನ ಮುರಿಬೇಡಿ. ವೈಜಯಂತಿ, ಒಂದೊಂದ್ಸಲ ನಿನ್ನ ನೋಡಿದ್ರೆ ಸತಿ ಸಕ್ಕುಬಾಯಿ ಅಂತ ಒಂದು ಫಿಲ್ಮ್ ಬಂದಿತ್ತಲ್ಲ, ಆ ಹೀರೋಯಿನ್ ಜ್ಞಾಪಕಕ್ಕೆ ಬರ್ತಾಳೆ. ಏಯ್, ಅವಳೇ ನಿನ್ನ ಸ್ವಂತ ಮಗಳ, ಸಿಂಪತಿ ತೋರಿಸೋದಕ್ಕೆ. ರಂಜಿತ್ ನಿಮ್ಗೆ ಸ್ವಂತ ಮಗ ತಾನೆ? ಅವನ ಬಗ್ಗೆನೇ ನಿಮ್ಗೆ ಸಿಂಪತಿ ಇಲ್ವಲ್ಲ? ಸ್ವಂತ ಮಗನ ನೋವನ್ನೇ ಅರ್ಥ ಮಾಡ್ಕೊಳ್ದೆ ಇರೋರು ಬೇರೆಯವ್ರ ಮಕ್ಕಳ ನೋವನ್ನ ಹೇಗೆ ಅರ್ಥ ಮಾಡ್ಕೊಳಕ್ ಸಾಧ್ಯ? ಎಲ್ಲ ಮಕ್ಕಳ ತಂದೆಯರು ತಮ್ಮ ಮಕ್ಕಳ ಭವಿಷ್ಯಕ್ಕೋಸ್ಕರ ಏನೆಲ್ಲ ಕಷ್ಟಪಡ್ತಾರೆ, ಎಷ್ಟೇ ಅವಮಾನ ಆದರೂ ಸಹಿಸ್ಕೊಳ್ಳೋಕ್ಕೆ ರೆಡಿ ಇರ್ತಾರೆ. ಆದರೆ ನೀವು ಸಂತೋಷವಾಗಿದ್ದ ನಿಮ್ಮ ಮಗನ ನೆಮ್ಮದಿನ ನಿಮ್ಮ ಕೈಯಾರ ನೀವೇ ಹಾಳು ಮಾಡ್ತಾ ಇದ್ದೀರ. ನೋಡಿ, ಇನ್ನೂ ತಡ ಆಗಿಲ್ಲ. ರಂಜಿತ್ತು ನಮ್ಮ ತಂದೆ ಹತ್ರ ಮಾತಾಡೋಕ್ಕೆ ಟೈಮ್ ಬೇಕು ಅಂತ ಅವ್ರನ್ನ ಕೇಳಿದ್ದಾನೆ. ಪ್ಲೀಸ್, ನಿಮ್ಮ ಕಾಲಿಗೆ ಬೀಳ್ತೀನಿ, ಈ ಮದುವೆಗೆ ಒಪ್ಕೊಳ್ಳಿ. ನೀವು ಮದುವೆಗೆ ಒಪ್ಕೊಳ್ಳೋದ್ರಿಂದ ಸಾಕ್ಷಿ ರಂಜಿತ್ ಇಬ್ಬರ ಜೀವನನು ನೆಮ್ಮದಿಯಾಗಿರತ್ತೆ ರೀ. ಏಯ್, ಅವ್ರ ನೆಮ್ಮದಿಗೋಸ್ಕರ ನಾನು ನನ್ನ ಸುಖ ಸಂತೋಷನ ಕಳ್ಕೊಳಕ್ಕಾಗತ್ತಾ? ರಂಜಿತ್ತು ಆ ಸಾಕ್ಷಿನ ಮದುವೆ ಆದ್ರೆ ನಾನು ನನ್ನ ಐಶ್ವರ್ಯನ ಕಳ್ಕೋಬೇಕಾಗತ್ತೆ. ಮಗನ ಸಂತೋಷಕ್ಕಿಂತ ಏನಿದೆ ರೀ ಸಂತೋಷ? ನೋಡಿ, ಚಿಕ್ಕ ವಯಸ್ಸಲ್ಲಿ ನಾವು ನಮ್ಮ ಸುಖ ಸಂತೋಷನ ಹುಡುಕೋತೀವಿ, ಆದ್ರೆ ವಯಸ್ಸಾದ್ಮೇಲೆ ಮಕ್ಕಳ ಸಂತೋಷನೇ ನಮ್ಮ ಸಂತೋಷ ಅಲ್ವಾ? ಬೇರೆಯವರ ಸಂತೋಷಕ್ಕೋಸ್ಕರ ಬದುಕೋದು, ಬೇರೆಯವ್ರ ಸಂತೋಷಕ್ಕೋಸ್ಕರ ನಮ್ಮ ಸುಖ ಸಂತೋಷನ ತ್ಯಾಗ ಮಾಡೋದು, ಇವೆಲ್ಲ ಪುಸ್ತಕದಲ್ಲಿ ಓದೋದಕ್ಕೆ ತುಂಬಾ ಚೆನ್ನಾಗಿರತ್ತೆ ವೈಜಯಂತಿ. ನಾವು ಇದನ್ನೇನಾದರೂ ನಿಜವಾಗ್ಲೂ ಮಾಡಿಬಿಟ್ರೆ ಸ್ಕೂಲ್ ಪುಸ್ತಕದಲ್ಲಿ ನಮ್ಮ ಹೆಸರು ಬಂದ್ಬಿಡತ್ತೆ. ಇಷ್ಟಾದ್ರೂ ನಿಮ್ಮನ್ನ ಬದಲಾಯಿಸಕ್ ಆಗ್ಲಿಲ್ವಲ್ಲ? ಕಲ್ಲನ್ನಾದ್ರೂ ಕರಗಿಸ್ಬೋದು, ಆದ್ರೆ ನಿಮ್ಮ ಮನ್ಸನ್ನ ಬದಲಾಯಿಸಕ್ ಆಗೋದಿಲ್ಲ. ನೀವು ನನ್ನ ಪಾಲಿಗೆ ಗಂಡ ಅಲ್ಲ, ಜೀವಾವಧಿ ಶಿಕ್ಷೆ. ಯಾವಾಗ ಬಂದೆ ಸಾಕ್ಷಿ? ಏನಾದರೂ ಮಾತಾಡ್ಬೇಕಿತ್ತ? ಇಲ್ಲ, ಸುಮ್ಮನೆ ಬಂದೆ. ಯಾಕೆ ಕಣ್ಣಲ್ಲಿ ನೀರು?
ಪಾಪ ನೀವು ನನ್ನಿಂದಾಗಿ ಎಷ್ಟೊಂದು ತೊಂದರೆ ಅನುಭವಿಸ್ತಾ ಇದ್ದೀರಲ್ಲ, ಅದನ್ನ ನೆನೆಸ್ಕೊಂಡು ಮನ್ಸಿಗೆ ಸ್ವಲ್ಪ ನೋವಾಯ್ತು ಅಷ್ಟೆ. ನಿನ್ನಿಂದ ನನಗೆ ತೊಂದರೆ? ಆ ಚಿದಂಬರಂನ ಕಂಡ್ರೆ ನಿಮ್ಗಾಗಲ್ಲ. ಅವ್ರ ಬಿಸ್ನೆಸ್ ಪಾರ್ಟ್ನರ್ನ ನಾನು ಇಷ್ಟಪಡ್ತಾ ಇದ್ದೀನಿ, ಇದು ನಿಮ್ಗೆ ತೊಂದರೆನೇ ಅಲ್ವಾ? ಅಲೋ, ಇದರಲ್ಲಿ ಬೇಜಾರು ಏನೂ ಇಲ್ಲ ಸಾಕ್ಷಿ. ನನಗೆ ನೀನು ಹೇಳಿದ್ದು ಸರಿ ಅಂತ ಅನ್ನಿಸ್ತು. ನನಗೆ ಚಿದಂಬರಂ ಮೇಲೆ ಸಿಟ್ಟಿದ್ರೆ ಅವನ ಪಾರ್ಟ್ನರ್ ಮೇಲೆ ಸಿಟ್ಟು ಮಾಡ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ ಅಂತ ಅನ್ನಿಸ್ತು. ಅದಾದಮೇಲೆ ಇನ್ನೂ ರಂಜಿತ್ ಮದುವೆಗೆ ನಾನು ಒಪ್ಪಿಗೆ ಕೊಟ್ಟಿದ್ದು. ಆದರೂ ರಂಜಿತ್ ತಂದೆ ಮದುವೆಗೆ ಒಪ್ಪಲಿಲ್ಲ ಅಂದರು, ಅವ್ರನ್ನ ಒಪ್ಪಿಸೋವರೆಗೂ ಟೈಮ್ ತಗೊಳ್ಳಿ ಅಂತ ಹೇಳಿದ್ರಲ್ಲ, ನಿಮ್ಮ ನಿಜಕ್ಕೂ ಗ್ರೇಟ್ ಡ್ಯಾಡ್. ನಿಮ್ಮ ಥರ ಯಾವ ತಂದೆನೂ ಯೋಚನೆ ಮಾಡಲ್ಲ ಅನ್ಸುತ್ತೆ. ನಿನ್ನ ರಂಜಿತ್ ಮದುವೆ ಚೆನ್ನಾಗಿ ಮಾಡಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದೀನಿ. ನೀನು ಹೇಗೆ ಇಷ್ಟಪಡ್ತಿದೆಯೋ ಹಾಗೆ ರಂಜಿತ್ ಜೊತೆ ಧಾಮ್ ಧೂಮಾಗಿ ಮದುವೆ ಮಾಡಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದೀನಿ. ಜನ ನಿನ್ನ ಮದುವೆ ನೋಡಿ ಮಾತಾಡಬೇಕು, ಹಾಗೆ ಮಾಡ್ತೀನಿ. ಥ್ಯಾಂಕ್ಸ್ ಡ್ಯಾಡ್, ನಿಮ್ಮ ಬಗ್ಗೆ ತುಂಬ ಹೆಮ್ಮೆ ಅನಿಸುತ್ತೆ ನನಗೆ. ರಂಜಿತ್ ನಿನಗೆ ಫೋನ್ ಮಾಡಿದ್ನ? ಇಲ್ಲ. ನೀನೇ ಅವನಿಗೆ ಫೋನ್ ಮಾಡಿ ಮಾತಾಡಬೇಕು ಅಂತಿದ್ರೆ ಮಾತಾಡು, ನಾನು ಖಂಡಿತ ಬೇಡ ಅನ್ನಲ್ಲ. ಓಕೆ, ಸರಿ.